ಡಿಸಿಎಂ ಲಕ್ಷ್ಮಣ ಸವದಿ ಪುತ್ರನ ಆಕ್ಸಿಡೆಂಟ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಚಿದಾನಂದ ಸವದಿ ಅವರೇ ಕಾರನ್ನ ಡ್ರೈವ್ ಮಾಡ್ತಾ ಇದ್ರಂತೆ. ಹೀಗಂತ ಮತ್ತೆ ಗಂಭೀರ ಆರೋಪವನ್ನ ಮೃತರ ಕುಟುಂಬಸ್ಥರು ಮಾಡಿದ್ದಾರೆ. ಸವದಿ ಪುತ್ರ ಚಿದಾನಂದ ಈ ಆಕ್ಸಿಡೆಂಟ್ ಕೇಸ್ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ರು ಬೆಳಿಗ್ಗೆ ತಾನೆ ಸುದ್ದಿಗೋಷ್ಠಿಯನ್ನ ಮಾಡಿ. ಇಲ್ಲ ಇಲ್ಲ, ನನ್ನ ಫ್ರೆಂಡ್ಸ್ ಇದ್ರು ಆ ಗಾಡಿಯಲ್ಲಿ, ಆ ಆಕ್ಸಿಡೆಂಟ್ ಆದಂತ ಟೈಮ್ನಲ್ಲಿ ನಾನಿದ್ದಂಥ ಕಾರ್ ಸುಮಾರು 30 ಕಿಲೋಮೀಟ್ರ್ ಆ ಘಟನೆ ಆದ ಜಾಗದಿಂದ ಮುಂದಕ್ಕೆ ಹೋಗ್ಬಿಟ್ಟಿತ್ತು. ಆಕ್ಸಿಡೆಂಟ್ ಆದ್ಮೇಲೆ ನಾವೇ ವಾಪಸ್ ಬಂದು ಆಂಬ್ಯುಲೆನ್ಸ್ ಕರೆಸಿ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿದ್ವಿ ಅಂತ. ಈಗ ಮತ್ತೊಂದು ಗಂಭೀರ ಆರೋಪ ಮೃತನ ಕುಟುಂಬಸ್ಥರು ಮಾಡಿರೋದು, ಡ್ರೈವ್ ಮಾಡ್ತಾ ಇದ್ದಿದ್ದು ಸವದಿ ಮಗಾನೇ ಅಂತ ಮತ್ತೆ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ. ಈಗ ಸವದಿ ಪುತ್ರ ಚಿದಾನಂದ ಸವದಿನೇ ಡ್ರೈವರ್, ಅವರೇ ಗಾಡಿ ಓಡಿಸ್ತಾ ಇದ್ರು. ತಂದೆ ಸತ್ತ ದುಃಖದಲ್ಲಿ ಮಗ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಆಗಿದೆ ಅಂತ ಡಿಸಿಎಂ ಸವದಿ ಮಗ ಚಿದಾನಂದ ಸವದಿ ಮೇಲೆ ಈಗ ದೂರು ಕೂಡ ದಾಖಲಾಗಿತ್ತು. ಈಗ ಸದ್ಯಕ್ಕೆ ಪೊಲೀಸರು 5-6 ಬಾರಿ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ, ಚಿದಾನಂದ ಮೇಲೆ ದೂರು ದಾಖಲಿಸಿ ಅಂತ ಮೃತನ ಸಂಬಂಧಿಗರು ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ದೂರು ಕೂಡ ಕೊಟ್ಟು ಬಂದಿದ್ದಾರೆ ಪೊಲೀಸರು. 5-6 ಬಾರಿ ವಿಡಿಯೋ ಸ್ಟೇಟ್ಮೆಂಟ್ ಕೂಡ ಈ ಬಗ್ಗೆ ಪಡ್ಕೊಂಡಿದ್ದಾಗಿದೆ. ಆಮೇಲೆ ಪೊಲೀಸರು ಡ್ರೈವರ್ ಮೇಲೆ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಜಕ್ಕೂ ಯಾರು ಕಾರನ್ನ ಡ್ರೈವ್ ಮಾಡ್ತಾ ಇದ್ರು, ಆಕ್ಸಿಡೆಂಟ್ ಮಾಡಿದ್ದು ಯಾರು, ಈ ಎಲ್ಲ ವಿಚಾರವಾಗಿ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿದೆ, ಗೊಂದಲದ ಮೇಲೆ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಒಂದ್ಸತಿ ಹೇಳ್ತಾರೆ ಸವದಿ ಪುತ್ರನ ಡ್ರೈವರ್ ಇದ್ರು ಹನುಮಂತ ಅಂತ ಅವ್ರ ಹೆಸರು ಅಂತ ಹೇಳ್ತಾರೆ. ಮತ್ತೊಂದ್ಸತಿ ಹೇಳ್ತಾರೆ ಇವರು ಫ್ರೆಂಡ್ ಕಾರಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿದ್ರು, ಇವರು ಆ ಕಾರಲ್ಲಿ ಇರಲೇ ಇಲ್ಲ ಅಂತ ಮತ್ತೊಂದ್ಸತಿ ಹೇಳ್ತಾರೆ. ನಿಜಕ್ಕೂ ಈ ಕಾರ್ನ ಅಂದ್ರೆ ಆಕ್ಸಿಡೆಂಟ್ ಮಾಡಿರುವಂತ ಕಾರ್ನ ಡ್ರೈವ್ ಮಾಡ್ತಾ ಇದ್ದಿದ್ಯಾರು ಅಂತ ಒಂದು ಪ್ರಶ್ನೆ. ಮತ್ತೆ ಅಲ್ಲಿ ಸ್ಥಳೀಯರು ಆಕ್ಸಿಡೆಂಟ್ ನೋಡಿದವರು ಎಲ್ಲ ಹೇಳ್ತಿರೋದು, ಅವ್ರು ವಾಪಸ್ ಬಂದ್ರು, ಕೆಲವ್ರು ಹೇಳ್ತಿದ್ದಾರೆ ಅವರೇ ಡ್ರೈವ್ ಮಾಡ್ತಿದ್ರು ಅಂತ. ಇನ್ ಕೆಲವ್ರು ಹೇಳ್ತಿದ್ರು ನಾವು ಸ್ಪಾಟ್ಗೆ ಹೋಗಿ ನೋಡಿದಾಗ ಸವದಿ ಮಗ ಅಲ್ಲಿದ್ರು, ಅವ್ರು ದರ್ಪದಿಂದ ಹೇಳಿದ್ರು ನಾನು ಯಾರು ಗೊತ್ತಾ ಲಕ್ಷ್ಮಣ ಸವದಿ ಮಗ ಅಂತ ಅವ್ರ ಬಾಯಿಂದನೇ ಬಂದಿದೆ. ಮತ್ತೆ ನಂಬರ್ ಪ್ಲೇಟ್ಗೆಲ್ಲ ಅವರೇ ಒದ್ರು, ಆ ನಂಬರ್ ಪ್ಲೇಟ್ ಎಲ್ಲ ತೆಗೆದ್ರು ಅಂತೆಲ್ಲ ಹೇಳಿದ್ರು. ಮತ್ತೆ ಮೊಬೈಲ್ ತಗೊಂಡು ಆ ವಿಡಿಯೋ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದ್ದು ಸವದಿ ಮಗಾನೇ ಅಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ ಈ ಆಕ್ಸಿಡೆಂಟ್ ಕೇಸ್ ಅಲ್ಲಿ, ಈಗ ಹೊಸದಾಗಿ ಕುಟುಂಬಸ್ಥರು ಏನೇನು ಆರೋಪ ಮಾಡ್ತಾ ಇದ್ದಾರೆ? ಶರ್ಮಿತಾ, ಈ ಘಟನೆ ಏನು ನಿನ್ನೆ ಸಾಯಂಕಾಲ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಪುತ್ರನ ಕಾರು ಅಪಘಾತಕ್ಕೀಡಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದ. ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ್ ಸವದಿ ಅವರು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರ ಜೊತೆಗೆ ವಾಗ್ವಾದವನ್ನ ಮಾಡೋದ್ರ ಜೊತೆಗೇನೆ ಅವರಿಗೆ ಧಮಕಿ ಹಾಕಿದ್ದಾರೆ ಅನ್ನೋಂತ ಆರೋಪ ಕೇಳಿಬಂದಿತ್ತು. ಬಳಿಕ ಕಾರಿನ ನಂಬರ್ ಪ್ಲೇಟ್ ಅನ್ನ ತಾವೇ ಜಖಂಗೊಳಿಸಿ ಒಂದ್ ರೀತಿ ಸಾಕ್ಷಿ ನಾಶವ ಪಡಿಸುವಂತ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತ ಆರೋಪವನ್ನ ಕುಟುಂಬಸ್ಥರು ಮಾಡಿದ್ರು. ಬಳಿಕ ಈ ಪ್ರಕರಣ ಬೆಳಗ್ಗೆನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆಯ ಎಸ್ಪಿ ಅವರು ಮಾಹಿತಿಯನ್ನ ನೀಡಿದ್ರು. ಆ ಕಾರ್ನಲ್ಲಿ ಡ್ರೈವರ್ ಹನುಮಂತ ಎನ್ನುವಂಥವನಿದ್ದ, ಆತನಿಂದ ಕೃತ್ಯ ಆಗಿರುವಂತದ್ದು ಅದನ್ನ ವಶಕ್ಕೆ ಪಡ್ಕೊಂಡು ನಾವು ವಿಚಾರಣೆಯನ್ನ ನಡೆಸಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಎಸ್ಪಿ ಅವರು ನೀಡಿದ್ರು. ಆದ್ರೆ ಕುಟುಂಬಸ್ಥರು ಹೇಳೋ ಪ್ರಕಾರ ಕಾರ್ನಲ್ಲಿ ಚಿದಾನಂದ ಸವದಿ ಅವರೇ ಇದ್ರು, ಅವರೇ ಕಾರನ್ನ ಓಡಿಸ್ತಾ ಇದ್ರು, ಅವರೇ ಈ ಅಪಘಾತವನ್ನ ಮಾಡಿದ್ದಾರೆ. ದೂರು ದಾಖಲಾಗಬೇಕಾಗಿರೋದು ಚಿದಾನಂದ ಸವದಿ ಅವ್ರ ಮೇಲೆ, ಆದ್ರೆ ಆ ಡ್ರೈವರ್ನ ಹೆಸರಲ್ಲಿ ದೂರು ದಾಖಲಾಗಿರೋದು ತಪ್ಪು ಅಂತ ಹೇಳಿ News18 ಗೆ ಮಾಹಿತಿಯನ್ನ ನೀಡಿರುವಂತದ್ದು. ಶರ್ಮಿತಾ, ಅಲ್ಲ ಈಗ FIR ಆಗಿದೆಯಾ ಈ ದೂರಿನ ಆಧಾರದ ಮೇಲೆ? ಶರ್ಮಿತಾ, ಈಗಾಗಲೇ ಕುಟುಂಬಸ್ಥರು ನೀಡಿರುವಂತಹ ದೂರಿನ ಆಧಾರದ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದೇವೆ, ವಿಚಾರಣೆಯನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಎಸ್ಪಿ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಕುಟುಂಬಸ್ಥರು ಏನ್ ಹೇಳ್ತಾ ಇದಾರೆ, ದೂರನ್ನ ದಾಖಲಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಏನು ಮಗನನ್ನ ಅಂದ್ರೆ ಮೃತನ ಮಗನನ್ನ 3-4 ಬಾರಿ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಒಂದು ಬಾರಿ ಅಲ್ಲ ಆಸ್ಪತ್ರೆಯಲ್ಲಿ ಸ್ಥಳದಲ್ಲಿ ಸೇರಿದಂತೆ ಒಟ್ಟು 4-5 ಬಾರಿ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ ನಲ್ಲಿ ಮಗ ತಂದೆಯನ್ನು ಕಳ್ಕೊಂಡಂತಹ ದುಃಖದಲ್ಲಿ ಕೆಲವೊಂದು ಹೇಳುವಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗಿರ್ಬಹುದು. ಆದ್ರೆ ನಿನ್ನೆಯನ್ನು ಕೂಡ ನಾವೇನು ಆರೋಪವನ್ನ ಮಾಡ್ತಾ ಇದೀವಿ, ಚಿದಾನಂದ ಸವದಿ ಅವರೇ ಈ ಅಪಘಾತವನ್ನ ನಡೆಸಿದ್ರೆ ಅವ್ರ ಮೇಲೆನೆ ದೂರು ದಾಖಲಾಗಬೇಕಾಗಿತ್ತು ಅನ್ನೋ ಆರೋಪ ಏನ್ ಮಾಡ್ತಾ ಇದೀವಿ. ಅದಕ್ಕೆ ನಾವು ಈಗ ಕೂಡ ಬದ್ಧರಾಗಿದ್ದೀವಿ, ದೂರು ದಾಖಲಾಗಿರೋದು ತಪ್ಪಾಗಿದೆ, ಹನುಮಂತ ಹೆಸರಲ್ಲಿ ಏನು ದೂರು ದಾಖಲಾಗಿದೆ ಅದು ತಪ್ಪು, ಚಿದಾನಂದ ಸವದಿ ಅವರ ಮೇಲೆನೆ ದೂರು ದಾಖಲಾಗಬೇಕಾಗಿತ್ತು ಎನ್ನುವಂತಹ ಆರೋಪವನ್ನ ಸದ್ಯ ಈಗ ಕೂಡ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಅಲ್ಲ ಈ ತರ ಒಂದ್ ಕೇಸ್ ಕೊಟ್ಟ ಮೇಲೆ ಅದನ್ನ ಮತ್ ಮತ್ತೆ ರಿವೈಸ್ ಮಾಡಕ್ ಆಗಲ್ಲ, ಒಂದ್ಸತಿ ಏನ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಸ್ಟ್ಯಾಂಡ್ ಆಗ್ಬೇಕಾಗತ್ತೆ. ಬಟ್ ಕೆಲವೊಂದಿಷ್ಟು ಜನ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ರು ಮೊಬೈಲ್ ಕಸ್ಕೊಂಡ್ರು, ಆ ವಿಡಿಯೋ ಫೋಟೋಸ್ ತೆಗ್ದಿದ್ದೆಲ್ಲ ಡಿಲೀಟ್ ಮಾಡಿದ್ರು, ನಂಬರ್ ಪ್ಲೇಟ್ ಎಲ್ಲ ಅವರೇ ಕಾಲಿಂದ ಒದ್ರು ಅಂತೆಲ್ಲ. ಸೊ ಅವ್ರದ್ದೇನಾದ್ರೂ ವಿಚಾರಣೆ ಮಾಡಿದಾರ ಪ್ರತ್ಯಕ್ಷದರ್ಶಿಗಳದ್ದು? ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಶರ್ಮಿತಾ, ಈಗಾಗಲೇ ಸಾಕಷ್ಟು ಬಾರಿ ಅವರು ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಚಿದಾನಂದ ಸವದಿ ಅವರೇ ಕಾರ್ನಲ್ಲಿದ್ರು, ಅವರೇ ಡ್ರೈವ್ ಮಾಡ್ತಾ ಇದ್ರು. ಈ ಘಟನೆ ಆದ ಬಳಿಕ ಅವರೇ ಕಾರಿನ ನಂಬರ್ ಪ್ಲೇಟ್ ಅನ್ನ ಮುರಿದು ಆ ನಂಬರ್ ಗುರುತು ಸಿಗದ ರೀತಿಯಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಳಿಕ
ಏನು ಸ್ಥಳೀಯರು ಕೋಪಗೊಂಡು ಈ ಘಟನೆ ಆಗಿದ್ದಕ್ಕೆ ಕೋಪಗೊಂಡು ಅವ್ರ ಜೊತೆ ವಾಗ್ವಾದಕ್ಕೆ ಇಳಿದಂತ ಸಂದರ್ಭದಲ್ಲಿ ನಾನು ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರ ಮಗ, ನನಗೆ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ, ಹುಷಾರಾಗಿರಿ ಅನ್ನುವಂತೆ ಅವರು ಅವಾಜನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಪ್ರತ್ಯಕ್ಷದರ್ಶಿ ಹನುಮಂತ ಅವರು ಕೂಡ ಮಾಹಿತಿಯನ್ನ ನೀಡಿದ್ರು. ಅದಾದ ಬಳಿಕ ಅಲ್ಲಿ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ, ಗ್ರಾಮಸ್ಥರು ಕೂಡ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಏನು ಪ್ರತ್ಯಕ್ಷದರ್ಶಿ ಇದ್ರು ಹನುಮಂತ, ಅವರು ಈ ಘಟನೆಯನ್ನ ಆದ ಬಳಿಕ ಇವರು ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರ ಪುತ್ರ ಅನ್ನುವಂಥದ್ದು ಗೊತ್ತಾದ ಬಳಿಕ ಮತ್ತಷ್ಟು ಜನರಿಗೆ, ಗ್ರಾಮಸ್ಥರಿಗೆ ಫೋನ್ ಮಾಡಿ ಇಲ್ಲ ಈ ರೀತಿ ಘಟನೆ ಆಗಿದೆ, ಇಂಥ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರ ಪುತ್ರ ಅಂತ ಹೇಳ್ತಾ ಇದ್ರೆ, ಹಾಗಾಗಿ ಗ್ರಾಮಸ್ಥರೆಲ್ಲ ಬನ್ನಿ ಅಂತ ಹೇಳಿ ಒಂದಿಷ್ಟು ಜನರನ್ನ ಅಲ್ಲಿಗೆ ಕರೆಸಿರುವಂತದ್ದು ಕೂಡ ಇದೆ. ಕರೆಸಿದ ಬಳಿಕ ಪೊಲೀಸರು ಏನು ಗ್ರಾಮಸ್ಥರು ಅಲ್ಲಿಗೆ ಹೆಚ್ಚಾಗಿ ಬಂದು ಬರುವಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ ಸವದಿ ಅವರು ಮತ್ತೊಂದು ಕಾರ್ ಏನಿತ್ತು, ಆ ಕಾರ್ನಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಅಂದ್ರೆ ಈ ಕಾರ್ನಲ್ಲಿ ಇದ್ದಂತಹ ದಾಖಲಾತಿಗಳನ್ನ ತೆಗೆದುಕೊಂಡು ಬೇರೆ ಒಂದು ಕಾರ್ನಲ್ಲಿ ಸ್ಥಳದಿಂದ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ನೀಡಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಚಿದಾನಂದ ಸವದಿ ಅವರು ಮಾತ್ರ, ನಾನೇ ಖುದ್ದಾಗಿ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡಿ ಆತರನ್ನ ಆಸ್ಪತ್ರೆಗೆ ಸೇರಿಸಲು ನಾನೇ ಫೋನ್ ಮಾಡಿ ಕಳಿಸಿದ್ದೀನಿ ಅನ್ನುವಂತಹ ಮಾತನ್ನ ಚಿದಾನಂದ ಸವದಿ ಅವರು ಹೇಳಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಮೃತನ ಸಂಬಂಧಿಗಳಾಗಿರುವಂತಹ ಹನುಮಂತ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತ ಅವರೇ, ಈ ಆಕ್ಸಿಡೆಂಟ್ ಆದಾಗ ನೀವು ಅಲ್ಲಿದ್ರ ಅಥವಾ ಎಷ್ಟೊತ್ತಾದ್ಮೇಲೆ ಅಲ್ಲಿಗೆ ಹೋದ್ರಿ, ನೋಡಿದ್ರ ನೀವು ಏನಾದ್ರು? ನೋಡಿದ್ರೆ ಮೇಡಮ್ ಅವ್ರ ಅಲ್ಲೇ ಇದ್ದೀರಿ. ಅಂದ್ರೆ ಆಕ್ಸಿಡೆಂಟ್ ಆದಾಗ ಅಲ್ಲೇ ಇದ್ರಾ? ಹೌದೌದು, ಅಲ್ಲೇ ಇದ್ದೀರಿ. ಯಾರು ಡ್ರೈವ್ ಮಾಡಿದ್ದು ಅಂತ ಏನಾದ್ರು ನೀವು ನೋಡಿದ್ರ ಆ ಟೈಮಲ್ಲಿ? ಮೇಡಮ್ ಅವರೇ, ಈಗ ಏನ್ ಲಕ್ಷ್ಮಣ್ ಸೌದಿ ಅವ್ರ ಮಗನವರೇ ಡ್ರೈವಿಂಗ್ ಮಾಡಾಕತ್ತಿದ್ರು ಮೇಡಮ್. ಅವರು ಅಂದ್ರೆ ನಮ್ಗ ಅವ್ರು ಅಂತೂ ಗೊತ್ತಿದ್ದಿಲ್ಲ. ನಾವು ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಹಿಂಗ ಆದ್ಕೊಂಡ ತಕ್ಷಣ ನಾವು ಅವರಿಗೆ ಬೈದಾಡಾಗ್ತದೆ. ಬೈದಾಡಿದ ತಕ್ಷಣ ಅವರು ಇಳಿದು ಬಂದ್ರು, ಇಳಿದು ಬಂದು ಅವ್ರು ಹೇಳಿದ ನಮಗ್ ಗೊತ್ತು. ಅವರೇ ಆಕ್ಸಿಡೆಂಟ್ ಮಾಡಿದ ತಕ್ಷಣ ಏನ್ ಅವರೇ ಹೇಳಿದ್ರ? ಅಂದ್ರ ಆಕ್ಸಿಡೆಂಟ್ ಆದ್ಮೇನ ನಾವು ಅವ್ರನ್ನ ಎತ್ತಿ ಹಾಕಿದೀವ್ರಿ ಸೈಡಿಗೆ. ಸೈಡಿಗೆ ಹಾಕಿನ ಅವರು ಗಾಡಿ ಬಿಟ್ಟು ತಳಗ್ ಬರ್ಲಿಲ್ರಿ. ಅವರು ಇನ್ನೊಬ್ಬ ಅವ್ರ ಬಾಜು ಇದ್ದಂತ ಒಂದ್ ಹುಡುಗ, ಅದು ಏನು ಬೋರ್ಡ್ ನಂಬರ್ ಬೋರ್ಡ್, ಅದನ್ ಕಿತ್ತಿ ಒಳಗ್ ಹಾಕಿದ. ಒಳಗ್ ಹಾಕನರಿ, ನಾವು ಸಿಟ್ಟು ಬಂದು ನಾವು ಬೈದಾಡಕತ್ತೇವ ಅವ್ರಿಗೆ ಅವಾಚ್ಯ ಸತ್ತಗಳಿಂದ ಬೇದ್ಕುನೇನ. ಅವ್ರು ಸಿಟ್ಟು ಬಂದು ತಳಗಿಳಿದು ಬಂದ್ರಿ. ತಳಗಿಳಿದು ಬಂದು ಅವಾಗ ಹೇಳಿದ್ರು ಅವ್ರು, ಏ ನೀವ್ ಯಾರಂತ ತಿಳ್ಕೊಂಡು ಮಾತಾಡ್ತೀರಿ, ಹಂಗ ಏನರ ಮಾತಾಡ್ತಿರ, ನಾವ್ ಹಿಂಗ ಲಕ್ಷ್ಮಣ್ ಸೌದಿ ಅವ್ರ ಮಗ ಅಂತೇಳಿ ಅವ್ರು ಹೇಳಿದಾಗ ನಮ್ಗೆ ವಿಷಯ ಗೊತ್ತಿರ. ಈ ಆಕ್ಸಿಡೆಂಟ್ ಗೆ ಯಾರು ತಪ್ಪಿರ್ಬಹುದು ಅಂತ ಅನ್ಸುತ್ತೆ ನೀವ್ ಅಲ್ಲೇ ಇದ್ದಿದ್ರಿಂದ, ಮತ್ ಘಟನೆ ಆದ ತಕ್ಷಣ ಕೆಲವರೆಲ್ಲ ವಿಡಿಯೋ ಮಾಡ್ಕೊಂಡ್ರು, ಮೊಬೈಲ್ ಅಲ್ಲಿ ಫೋಟೋಸ್ ತಕ್ಕೊಂಡಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅದನ್ನೆಲ್ಲ ಡಿಲೀಟ್ ಮಾಡಿಸಿದ್ ಹೌದಾ ಚಿದಾನಂದ ಸವದಿ? ಪಕ್ಕ ಕನ್ಫರ್ಮ್ ಮೇಡಮ್, ಡಿಲೀಟ್ ಮಾಡಿಸಿದ್ ಹೌದು. ಅವನ ವಿಡಿಯೋ ಮಾಡುವನ್ನ ಹಿಡ್ಕೊಂಡು ಅವನ ಮೊಬೈಲ್ ಅವ್ನ ಬಿಟ್ಟಪ್ಪ ಅಂದ್ರ ಸಮಸ್ಯೆ ಆಗತ್ತೆ, ಬೇಡ ತೆಗಿ ಅಂತ ಅವ್ನ ಕಾಲರ್ ಹಿಡಿದು ಹೇಳ್ಕೊಂಬಂದು ಅವ್ನ ತೆಗಿಸಿ ಅವನಿಗೆ ಒಂದ್ ಸ್ವಲ್ಪ ಧಮಕಿ ಹಾಕಿದ್ದು ಸತ್ತೆ. ಈ ಘಟನೆ ಕಾರಣ ಯಾರು ಅಂತ ಅನ್ಸುತ್ತೆ ನಿಮ್ಗೆ? ಅದ್ರ ಜೊತೆಯಲ್ಲಿ ಈ ಘಟನೆ ಆದ ತಕ್ಷಣ ಅಲ್ಲಿಂದ ಚಿದಾನಂದ ಸವದಿ ಮತ್ತೆ ಎಷ್ಟು ಜನ ಇದ್ರು ಕಾರಲ್ಲಿ? ಅವ್ರ ಕಾರಲ್ಲಿ ಅವ್ರ ಮೇಡಮ್ ಅರ, ಇವ್ರು ಒಬ್ರು ಡ್ರೈವ್ ಮಾಡೋರು, ಸೈಡ್ ಒಬ್ರು, ಹಿಂದೆ ಇಬ್ರು, ನಾಲ್ಕ್ ಜನ ಮೇಡಮ್. ಅವ್ರದ್ ಹೆಸರುಗಳು ಏನಾದ್ರು ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಮೇಡಮ್, ಏನ ಕೇಳಲ್ಲ ಮೇಡಮ್. ಆಕ್ಸಿಡೆಂಟ್ ಆದ ತಕ್ಷಣ ಅವ್ರು ಹೊರಟೋಗ್ಬಿಟ್ರ? ಆಕ್ಸಿಡೆಂಟ್ ಆದ ತಕ್ಷಣ ಅವರು ಆ ನಂಬರ್ ಏನ್ ಕಿತ್ ಹಾಕಿರಲ್ಲ ಮೇಡಮ್, ಅಲ್ಲೇ ಇದ್ರಿ. ಅಲ್ಲೇ ಇರ ನಾವು ಇವ್ರನ್ನ ಎತ್ತಿ ಸೈಡ್ ಹಾಕಿ ನೀರ್ ಹಾಕಿರಿ. ನೀರ್ ಹಾಕಕತ್ ಮುಂದ ಅವ್ ಏನ್ ವಿಡಿಯೋ ಮಾಡಾಕತ್ತಿನಲ್ರಿ, ಅವನ್ನ ಇದು ಫೋನ್ ಕಸ್ಕೊಂಡು ವಿಡಿಯೋ ಡಿಲೀಟ್ ಮಾಡಿಸಿ ಇದು ಮಾಡ. ಹಂಗ ನಮ್ಮಲ್ಲಿ ಇದ್ದಂತ ಒಂದ್ ಎಂಟತ್ತು ಹುಡುಗರು ಇದ್ವಿ, ಅದ್ರಾಗ ಒಬ್ಬವ ಆಂಬುಲೆನ್ಸ್ ಗೆ ಫೋನ್ ಮಾಡಿದ ಮೇಡಮ್. ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಬಂದ ತಕ್ಷಣ ನಾವು ಅವನ್ನ ಎತ್ತಿ ಹಾಕಕ್ ನಾವು ಓಡಾಡಕತ್ತೀರಿ. ಅವರು ಬೇರೆ ಗಾಡಿ ಫೋನ್ ಮಾಡಿ ಬೇರೆ ಗಾಡಿ ಕರೆಸಿ ಅದ್ರೊಳಗ ಅದೇನ ಮುರಿದಂತ ನಂಬರ್ ಬೋರ್ಡ್ ಮತ್ತ ಆ ಗಾಡಿ ಡಾಕ್ಯುಮೆಂಟ್ಸ್, ಆ ಗಾಡಿಯಾಗ ಇದ್ದಂತ ಲಗೇಜ್ ತಗೊಂಡ್ ಆ ಗಾಡಿ ಶಿಫ್ಟ್ ಆಗಿ ಹೋಗಿದ್ರು. ಫೈನ್ ಫೈನ್, ಓಕೆ, ಈಗ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಯಾರು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಹನುಮಂತ ಅವರೇ, ನ್ಯೂಸ್ 18 ಕನ್ನಡಕ್ಕೆ ಮಾತನಾಡಿದಕ್ಕೆ. ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ ಅನ್ನೋ ವಿವಾದ, ನಿಜಕ್ಕೂ ಕೆಆರ್ಎಸ್ ಡ್ಯಾಂ ನಲ್ಲಿ ಏನಾಗ್ತಿದೆ ಅನ್ನೋ ಕುತೂಹಲ ರಾಜ್ಯದ ಜನರಿಗೆ ಇದ್ದೇ ಇರುತ್ತೆ. ಹಾಗಾಗಿ ನ್ಯೂಸ್ 18 ಕನ್ನಡ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಕೆಆರ್ಎಸ್ ನಲ್ಲಿ ಗೇಟ್ಗಳ ಬದಲಾವಣೆ ಕಾರ್ಯ ಆಗ್ತಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಕೆಆರ್ಎಸ್ ಡ್ಯಾಂ ನಲ್ಲಿ ಬಿರುಕು ಬಿಟ್ಟಿದೆ ಅಂತ ಇವತ್ತು ನಿನ್ನೆಯಿಂದ ಚರ್ಚೆ ಆಗ್ತಿರೋದಿಲ್ಲ, ಕಳೆದ ವರ್ಷದಿಂದಲೂ ಆಗ್ತಲೇ ಇದೆ. ಬಟ್ ನಿನ್ನೆ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂತ ಸ್ಟೇಟ್ಮೆಂಟ್ ಗಳನ್ನ ನಾವು ನೋಡಿದಾಗ ಆ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಿದೆ. ನಿಜಕ್ಕೂ ಹಾಗಾದ್ರೆ ಕೆಆರ್ಎಸ್ ಏನಾಗ್ತಾ ಇದೆ, ಡ್ಯಾಮ್ ನಲ್ಲಿ ಬಿರುಕು ಬಿಟ್ಟಿದ್ಯಾ ಇಲ್ವಾ, ರಿಯಾಲಿಟಿ ಚೆಕ್ ಮಾಡಿದಾಗ ನಮ್ ಗಮನಕ್ಕೆ ಒಂದಿಷ್ಟು ವಿಚಾರ ಬಂದಿದೆ.
ಕೆಆರ್ಎಸ್ ನಲ್ಲಿ ಗೇಟ್ಗಳ ಬದಲಾವಣೆ ಕಾರ್ಯ ಆಗ್ತಾ ಇದೆ. 158 ಗೇಟ್ಗಳನ್ನ ಬದಲಾವಣೆ ಮಾಡಲಾಗ್ತಾ ಇದೆ. 158 ಗೇಟ್ ಪೈಕಿ ಈಗಾಗಲೇ 26 ಗೇಟ್ಗಳನ್ನ ಚೇಂಜ್ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ. ಇಲ್ಲಿ ಕಂಪ್ಯೂಟರೀಕರಣ ಹಾಗೇನೆ ಮ್ಯಾನುವಲ್ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗ್ತಿದೆಯಂತೆ. ಮತ್ತೆ ಸ್ಕ್ವಾಡ್ ಗೇಟ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರಂತೆ. ಸಿಬ್ಬಂದಿ ಅಹಮದಾಬಾದ್ ಕಂಪನಿಯಿಂದ ಈ ತರ ಗೇಟ್ ಕೆಲಸಗಳು ಆಗ್ತಿದೆಯಂತೆ. ಇನ್ನು ಅಹಮದಾಬಾದ್ನ ಹಾರ್ಡ್ವೇರ್ ಟೂಲ್ಸ್ ಕಂಪನಿ ಆ ಕಡೆ ಸಿಬ್ಬಂದಿಯವರು ಈ ಕಡೆ ಬಂದು ಇವಾಗ ಕೆಲಸಗಳನ್ನ ಮಾಡ್ತಿರೋದು. ಸುಮಾರು 68 ಕೋಟಿ ವೆಚ್ಚದ ಕಾಮಗಾರಿ ಇದು. ನ್ಯೂಸ್ 18 ಕನ್ನಡದಿಂದ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಆಗಿದೆ. ಇನ್ನು ನಮ್ಮ ಪ್ರತಿನಿಧಿ ಸುನಿಲ್ ಕ್ರಸ್ಟ್ ಗೇಟ್ ಬದಲಾವಣೆ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡೋಣ. ಕೆಆರ್ಎಸ್ ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದರ ನಡುವೆ ರಾಜಕಾರಣಿಗಳು ಕೂಡ ವಾಗ್ವಾದವನ್ನ ಆರಂಭಿಸಿದ್ದಾರೆ. ಇದರ ನಡುವೆ ಕೆಆರ್ಎಸ್ ನಲ್ಲಿ ಗೇಟ್ಗಳ ಬದಲಾವಣೆ ಕಾರ್ಯ ಕೂಡ ನಡೀತಾ ಇದೆ. ನಾವೀಗ ಕೆಆರ್ಎಸ್ ನ ದಕ್ಷಿಣ ಭಾಗದಲ್ಲಿ ನಿಂತ್ಕೊಂಡಿದೀವಿ. ಅದರ ಪಕ್ಕದಲ್ಲೇ ಅಂದ್ರೆ ಕೆಆರ್ಎಸ್ ನ ಹೆಬ್ಬಾಗಿಲು ಪಕ್ಕದಲ್ಲೇ ಕಾಮಗಾರಿ ನಡೀತಾ ಇರತಕ್ಕಂಥದ್ದು. ಏನು ಕೆಆರ್ಎಸ್ ನಲ್ಲಿ ಒಟ್ಟು 173 ಗೇಟ್ಗಳಿದ್ದಾವೆ. ಈ 173 ಗೇಟ್ಗಳಲ್ಲಿ ಈಗ 136 ಗೇಟ್ಗಳನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಅಂದ್ರೆ ಆಧುನೀಕರಣದ ಏನು ಕಂಪ್ಯೂಟರೀಕರಣವನ್ನ ಮಾಡಿ ಜೊತೆಗೆ ಮ್ಯಾನ್ಯುವಲ್ ಮತ್ತು ಕಂಪ್ಯೂಟರೀಕರಣ ಇವೆರಡೂ ಕೂಡ ಈ ಒಂದು ಹೊಸ ಗೇಟ್ನಲ್ಲಿ ಇರುತ್ತೆ. 136 ಗೇಟ್ಗಳನ್ನ ಸ್ಕಾಡಾ ಗೇಟ್ ಅಂತ ಈ ಗೇಟ್ಗಳನ್ನ ಕರೆಯಲಾಗುತ್ತೆ. ಏನು ಕೆಆರ್ಎಸ್ ನಲ್ಲಿ ಕೆಲವು ಗೇಟ್ಗಳು ಏನು ದುರಸ್ತಿಯಲ್ಲಿತ್ತು, ಆ ಗೇಟ್ಗಳನ್ನ ಈಗ ಹೊಸದಾಗಿ ಬದಲಾವಣೆಯನ್ನ ಮಾಡುವಂತ ಕೆಲಸ ಕೆಆರ್ಎಸ್ ನಲ್ಲಿ ಬರದಿಂದ ಸಾಕ್ತಾ ಇರತಕ್ಕಂಥದ್ದು. ಕೆಆರ್ಎಸ್ ನಲ್ಲಿ ಈಗ 136 ಗೇಟ್ಗಳ ಬದಲಾವಣೆ ಕೆಲಸವನ್ನ ನಡೀತಾ ಇರತಕ್ಕಂಥದ್ದು. ಒಂದು ಕಡೆ ಕೆಆರ್ಎಸ್ ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ಸಾಕಷ್ಟು ಮಂಡ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ರಾಜಕಾರಣಿಗಳು ಕೂಡ ಸಾಕಷ್ಟು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಕೂಡ ಕೆಆರ್ಎಸ್ ನಲ್ಲಿ ಗೇಟ್ಗಳ ಬದಲಾವಣೆ ಕಾರ್ಯ ಕೂಡ ನಡೀತಾ ಇದೆ. ಈ ಒಂದು ಗೇಟ್ಗಳನ್ನು ಬದಲಾವಣೆ ಮಾಡಿದ್ರೆ ಸಾಕಷ್ಟು ವರ್ಷ ಇನ್ನೂ ಕೂಡ ಡ್ಯಾಮ್ ಬಾಳಿಕೆ ಬರುತ್ತೆ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಇಲ್ಲಿರ್ತಕ್ಕಂಥ ಕೆಲಸಗಾರರು ಈಗ ಗೇಟ್ಗಳನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಕ್ರೇನ್ ಕೂಡ ಗೇಟ್ಗಳನ್ನು ಅಂದರೆ ರೆಡಿ ಆದಂಥ ಗೇಟ್ಗಳನ್ನು ಕ್ರೇನ್ ಕೂಡ ತೆಗೆದುಕೊಂಡು ಹೋಗ್ತಾ ಇದೆ. ಇದ್ರ ಜೊತೆಗೆ ಏನು ಈ ಒಂದು ಕಾಮಗಾರಿ 2022 ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೂ ಒಂದಷ್ಟು ವರ್ಷಗಳು ಅಂದರೆ ಸಾಕಷ್ಟು ವರ್ಷ ಡ್ಯಾಮ್ ಭದ್ರವಾಗಿರುತ್ತೆ. ಲೀಕೇಜ್ ಆಗಿರ್ತಕ್ಕಂಥ ಗೇಟ್ಗಳನ್ನು ಬದಲಾವಣೆ ಮಾಡಿ ಏನು ಕಂಪ್ಯೂಟರೀಕರಣ ಮಾಡಲಾಗ್ತಾ ಇದೆ. ಹೀಗಾಗಿ ಡ್ಯಾಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಕೆಆರ್ಎಸ್ನಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. ಇನ್ನು ಕೆಆರ್ಎಸ್ ಗೇಟ್ ಅಲ್ಲಿ ನೀರು ಸೋರಿಕೆ ಆಗ್ತಾ ಇದೆಯಾ ಇಲ್ವಾ, ಹೇಗಿದೆ ಪರಿಸ್ಥಿತಿ ಅಂತ ನಮ್ಮ ಪ್ರತಿನಿಧಿ ಸುನಿಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಕೆಆರ್ಎಸ್ ಭದ್ರಪಡಿಸಿದ್ರೆ ಕೆಆರ್ಎಸ್ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಸುರಕ್ಷಿತವಾಗಿರುತ್ತೆ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಕೆಆರ್ಎಸ್ ನಲ್ಲಿ ಗೇಟ್ಗಳ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಾವೀಗ ಕೆಆರ್ಎಸ್ ನ ಏನು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ 40 ಗೇಟ್ಗಳು ಏನಿದ್ದಾವೆ ಈ ಒಂದು ಪ್ಲೇಸ್ ನಲ್ಲಿ ನಾವು ನಿಂತ್ಕೊಂಡಿದೀವಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗೇಟ್ಗಳ ಬದಲಾವಣೆ ಕಾರ್ಯ ಈಗ ಬರದಿಂದ ಸಾಕ್ತಾ ಇರತಕ್ಕಂಥದ್ದು. ಆಧುನಿಕ ತಂತ್ರಜ್ಞಾನದಿಂದ ಏನು ಸ್ಕಾಡಾ ಗೇಟ್ಗಳನ್ನು ಈಗ ಕೆಆರ್ಎಸ್ ನಲ್ಲಿ ಬದಲಾವಣೆ ಮಾಡ್ತಾ ಇರತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದಷ್ಟು ಗೇಟ್ಗಳನ್ನು ಈಗಾಗಲೇ ಬದಲಾವಣೆ ಮಾಡಲಾಗಿದೆ. ಇದ್ರ ಜೊತೆಗೆ ಈಗ ಇನ್ನೊಂದಷ್ಟು ಗೇಟ್ಗಳನ್ನು ಬದಲಾವಣೆ ಮಾಡ್ತಾ ಇರತಕ್ಕಂಥದ್ದು. ಒಟ್ಟು ಈ ಡ್ಯಾಮ್ನಲ್ಲಿ ಅಂದರೆ ಕೆಆರ್ಎಸ್ ಡ್ಯಾಮ್ನಲ್ಲಿ 173 ಗೇಟ್ಗಳಿದ್ದಾವೆ. ಇದರಲ್ಲಿ ಈಗ 156 ಗೇಟ್ಗಳಿಗೆ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸಿ ಕಂಪ್ಯೂಟರೀಕರಣವನ್ನ ಮಾಡಿ 156 ಗೇಟ್ಗಳನ್ನ ಸ್ಕಾಡಾ ಗೇಟ್ಗಳನ್ನಾಗಿ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಹೇಳೋ ಪ್ರಕಾರ ಈ ಒಂದು ಗೇಟ್ಗಳನ್ನ ಅಳವಡಿಸೋದ್ರಿಂದ ಕೆಆರ್ಎಸ್ ಡ್ಯಾಮ್ ಸುರಕ್ಷಿತವಾಗಿರುತ್ತೆ, ಯಾವುದೇ ರೀತಿಯಾದಂತ ಲೀಕೇಜ್ ಆಗೋಲ್ಲ, ಜೊತೆಗೆ ಬಿರುಕನ್ನು ಬಿಡುವಂತ ಪ್ರಮೇಯವೇ ಇದರಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಕೋಡಿ ಬಿದ್ದಂತ ನೀರು ರಭಸವಾಗಿ ಬರೋದ್ರಿಂದ ಗೇಟ್ಗಳು ಅಂದ್ರೆ ಭದ್ರವಾಗಿ ಇರಬೇಕು ಅಂತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯವನ್ನ ಅಹಮದಾಬಾದ್ನ ಏನು ಒಂದು ಕಂಪನಿ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿನ ವರ್ಕರ್ಗಳೇ ಇಲ್ಲಿ ಕೂಡ ಈ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಕೆಆರ್ಎಸ್ ಇನ್ನೂ ಒಂದಷ್ಟು ದಿನ ಭದ್ರವಾಗಿರುತ್ತೆ ಅಂತಕ್ಕಂಥದ್ನ ನಾವು ಈ ಒಂದು ದೃಶ್ಯದಲ್ಲಿ ನೋಡಬಹುದು. ಕೆಆರ್ಎಸ್ ನಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. ಇನ್ನು ಕೆಆರ್ಎಸ್ ಡ್ಯಾಮ್ ಬಿರುಕು ಬಿಟ್ಟಿಲ್ಲ, ಡ್ಯಾಮ್ಗೆ ಯಾವುದೇ ಆತಂಕ ಇಲ್ಲ, ಡ್ಯಾಮ್ ಸುರಕ್ಷಿತವಾಗಿದೆ, ರೈತರು ಆತಂಕ ಪಡುವಂತ ಅಗತ್ಯನೇ ಇಲ್ಲ ಅಂತ ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕ ವಿಜಯ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಗೊಂದಲ ಆಗೋದು ಸಹಜ, ಈಗ ಯಾರ ಮಾತನ್ನ ನಂಬಬೇಕು, ಬಿರುಕು ಬಿಟ್ಟಿದೆ ಅಂತ ಕೆಲವರು ಹೇಳ್ತಾರೆ,
ಅಧಿಕಾರಿಗಳಿಂದ ಸ್ಪಷ್ಟನೆ ಕೇಳಿದ್ರೆ ಏನು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಂಜಿನಿಯರ್ ಏನ್ ಹೇಳಿದ್ದಾರೆ ವಿಜಯ್ ಕುಮಾರ್ ಅವರು, ನಮ್ಮ ಪ್ರತಿನಿಧಿ ಸುನೀಲ್ ಅವರನ್ನು ಮಾತನಾಡಿಸಿದ್ದಾರೆ ನೋಡೋಣ. ಕೆಆರ್ಎಸ್ ಬಿರುಕು ಬಿಟ್ಟಿದೆ ಎಂಬ ಸುಮಲತಾ ಹೇಳಿಕೆಗೆ ಮಂಡ್ಯ ಜಿಲ್ಲಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಜನರಲ್ಲೂ ಕೂಡ ಕೆಆರ್ಎಸ್ ಬಿರುಕು ಬಿಟ್ಟಿದೆಯಂತೆ ಅಂತಕ್ಕಂತ ಮಾತು ಎಲ್ಲರಲ್ಲೂ ಕೂಡ ಹರಿದಾಡ್ತಾ ಇತ್ತು. ಇವೆಲ್ಲದಕ್ಕೂ ತೆರೆ ಎಳೀಲಿಕ್ಕೆ ಕಾವೇರಿ ನೀರಾವರಿ ನಿಗಮದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರತಕ್ಕಂತ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಾದ್ರೆ ಕೆಆರ್ಎಸ್ ಬಿರುಕು ಬಿಟ್ಟಿದ್ಯಾ ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ ಸರ್. ಸರ್ ಕೆಆರ್ಎಸ್ ಬಿರುಕು ಬಿಟ್ಟಿದ್ಯಾ ಸರ್? ಇಲ್ಲ ಸರ್, ಕೆಆರ್ಎಸ್ ಏನು ಅಣೆಕಟ್ಟೆ ಇದೆ ಅದನ್ನು ನಾವು ಪ್ರತಿ ಡಿ ಎಸ್ ಆರ್ ಪಿ ಟೀಮ್ ಪ್ರತಿ 10 ವರ್ಷಕ್ಕೊಂದ್ಸರಿ ಇನ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಪ್ರೀ ಮಾನ್ಸೂನು ಮತ್ತು ಪೋಸ್ಟ್ ಮಾನ್ಸೂನಲ್ಲಿ ನಮ್ಮ ಮುಖ್ಯ ಇಂಜಿನಿಯರ್ ಅವರು, ನಾನು ಮತ್ತು ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಅವರು ಪೀರಿಯಾಡಿಕಲ್ಲಾಗಿ ಅದನ್ನು ತಪಾಸಣೆ ಮಾಡಿಸ್ತಾ ಇರ್ತೀವಿ. ಏನಾದರೂ ಒಂದು ಸಣ್ಣ ಅನಾಹುತ ಆದ್ರೂ ಮೇಲಧಿಕಾರಿಗಳಿಗೆ, ಸರ್ಕಾರದ ಗಮನಕ್ಕೆ ತಂದು, ನಮ್ಮ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೆ ತಂದು ಆದ್ಯತೆ ಮೇಲೆ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ, ದುರಸ್ತಿಗೊಳಿಸೋದಕ್ಕೆ ಕ್ರಮ ತಗೊಂಡಿದ್ದೀವಿ. ನಾನು ಒಬ್ಬ ಅಧಿಕಾರಿಯಾಗಿ ನಾನು ಹೇಳೋದೇನೆಂತಂದರೆ, ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಯಾವುದೇ ಬಿರುಕು ಬಿಟ್ಟಿಲ್ಲ ಸರ್, ರೈತ ಬಾಂಧವರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಸರ್. ಸರ್ ಈಗ ದುರಸ್ತಿ ಕಾರ್ಯ ನಡೀತಾ ಇದೆ ಅಂತಂದ್ರೆ ಯಾವ ರೀತಿ ದುರಸ್ತಿ ಕಾರ್ಯ ನಡೀತಾ ಇದೆ, ಏನೆಲ್ಲ ನಡೀತಿದೆ ಡ್ಯಾಮ್ನಲ್ಲಿ? ನಮ್ಮ ಡಿ ಎಸ್ ಆರ್ ಪಿ ಪ್ಯಾನಲ್ ಅಂದರೆ ಡ್ಯಾಮ್ ಸೇಫ್ಟಿ ರಿವ್ಯೂ ಪ್ಯಾನಲ್ ಅವರ ರೆಕಮೆಂಡೇಷನ್ ಅಂತೆ ಕೆ ಆರ್ ಎಸ್ ಅಲ್ಲಿ ಇರತಕ್ಕಂಥ 136 ಗೇಟ್ಗಳಲ್ಲಿ ಈಗ 27 ಗೇಟನ್ನು ದುರಸ್ತಿ ತೊಗೊಂಡು ಮಾಡಿದ್ದೀವಿ ಸರ್. ಇದು ಒಟ್ಟು 136 ಗೇಟ್ ಚೇಂಜ್ ಮಾಡೋದಕ್ಕೆ 59 crore ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿ ಅಲಹಾಬಾದ್ ಕಂಪ್ನಿಯ ಹಾರ್ಡ್ವೇರ್ ಕಂಪ್ನಿ ಅನ್ನೋ ಒಂದು ಗುತ್ತಿಗೆದಾರರಿಗೆ ಅದು ಇಂಟ್ರೆಸ್ಟ್ ಆಗಿದೆ, ಕಾಮಗಾರಿ ನಡೀತಾ ಇದೆ ಸರ್. ಈಗ 27 ಗೇಟ್ಗಳನ್ನ ಬದಲಾವಣೆ ಮಾಡಿದ್ದೀವಿ, ಇನ್ನು 5 ಗೇಟ್ ರೆಡಿ ಆಗ್ತಾ ಇದೆ ಸರ್. ಇನ್ನೊಂದು 3-4 ದಿನದಲ್ಲೇ 5 ಗೇಟ್ಗಳನ್ನು ಕಂಪ್ಲೀಟ್ ಆಗುತ್ತೆ. ಬಾಕಿ ಉಳಿದಂಥ ಗೇಟ್ಗಳನ್ನ ಸಿ ಡಬ್ಲ್ಯೂ ಸಿ ಅವರು ನೀಡ್ತಕ್ಕಂಥ ವಿನ್ಯಾಸದಂತೆ ನಾವು ಆ ಗೇಟ್ಗಳನ್ನ ಫ್ಯಾಬ್ರಿಕೇಶನ್ ಮಾಡಿಟ್ಕೊಂಡಿರ್ತೀವಿ. ಅವಕಾಶ ಸಿಕ್ಕಿದ ತಕ್ಷಣ ಆ ಗೇಟ್ಗಳನ್ನ ನಾವು ಡ್ಯಾಮ್ ಅಣೆಕಟ್ಟೆಗೆ ಅಳವಡಿಸೋದಕ್ಕೆ ಕ್ರಮ ತಗೋತೀವಿ. ಸರ್ ಒಂದು ಆರೋಪ ಕೇಳಿ ಬಂದಿತ್ತು ಅಂದ್ರೆ ಛತ್ತೀಸ್ಗಢದಿಂದ ಬಂದಂತ ಟೀಮ್ಗೆ ಸಹಕಾರ ಕೊಡಲಿಲ್ಲ, ಸ್ಥಳೀಯರು ಅವ್ರನ್ನ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ವಾಪಸ್ ಕಳಿಸ್ಬಿಟ್ರು ಅಂತಕ್ಕಂತ ಆರೋಪ ಕೇಳ್ಬಂದಿತ್ತು ಸರ್. ಖುದ್ದು ನಾನು ಅವ್ರನ್ನ ಕಂಪನಿ ಮಾಡಿದ್ದೆ ಸರ್ ಇನ್ಸ್ಪೆಕ್ಷನ್ ಟೈಮಲ್ಲಿ, ಎಲ್ಲೂ ಯಾರೂ ಅಡೆತಡೆ ಮಾಡಲಿಲ್ಲ ಸರ್. ಎಲ್ಲರೂ ರೈತ ಬಾಂಧವರು ಅಥವಾ ಸಾರ್ವಜನಿಕರು ಪರಿಶೀಲನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಸರ್. ಸರ್ ಈಗ ಅಲ್ಲಿ ನಡೀತಕ್ಕಂಥ ಗಣಿಗಾರಿಕೆ ಏನಿದೆ, ಬೇಬಿ ಬೆಟ್ಟ ಗಣಿಗಾರಿಕೆ ಆಗ್ಬೋದು, ಇವೆಲ್ಲ ಈ ಗಣಿಗಾರಿಕೆಯಿಂದ ಕೆ ಆರ್ ಎಸ್ ಡ್ಯಾಮ್ಗೆ ಧಕ್ಕೆ ಆಗಿದೆಯಾ ಇಲ್ವಾ ಸರ್? ಸರ್ ಆ ವರದಿ ಬರೋ ತನಕ ನಾವೇನು ಹೇಳೋಕ್ಕಾಗಲ್ಲ ಸರ್. ಡ್ಯಾಮ್ ಇನ್ನೂ ಕೂಡ ಸುರಕ್ಷಿತವಾಗಿದೆ, ಯಾವುದೇ ಆತಂಕವನ್ನು ರೈತರು ಪಡಬಾರ್ದು, ಜೊತೆಗೆ ಮಂಡ್ಯ ಜಿಲ್ಲೆಯ ಜನರು ಯಾರೂ ಕೂಡ ಆತಂಕವನ್ನು ಪಡಬಾರ್ದು ಅಂತಕ್ಕಂಥದ್ದು ಕೆ ಆರ್ ಎಸ್ನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರತಕ್ಕಂಥ ವಿಜಯ್ ಕುಮಾರ್ ಅವರ ಹೇಳಿಕೆ ಆಗಿರತಕ್ಕಂಥದ್ದು. ಮಂಡ್ಯದಿಂದ ಸುನೀಲ್ ಗೌಡ, News18 Kannada. ಮಂಡ್ಯದಲ್ಲಿ ಎಚ್ ಡಿ ಕೆ ವಿರುದ್ಧ ಕೈ ನಾಯಕರು ಸಿಡಿದೆದ್ದಿದ್ದಾರೆ. ಹಾಗಾದ್ರೆ ಎಚ್ ಡಿ ಕೆ ವಿರುದ್ಧ ಒಂದು ಮನ್ಮೂಲ್ ಮತ್ತೊಂದು ಸುಮಲತಾ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜರಾಗಿದ್ದಾರೆ, ಅದಕ್ಕೆ ಬೇಕಾದಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸುಮಲತಾ ಮೂಲಕನೇ ಕೌಂಟರ್ ಕೊಡಿಸೋದಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇದಾರಂತೆ. ಒಂದು ಮನ್ಮೂಲ್ ಅಕ್ರಮದಲ್ಲಿ ಎಚ್ ಡಿ ಕೆ ಅನ್ನ ಹಿಂಗಾದ್ರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂತ ತಂತ್ರಗಳು ನಡೀತಾ ಇದೆಯಂತೆ. ಇದು ಪೂರಕ ಅನ್ನುವಂತೆ ಎಚ್ ಡಿ ಕೆನೆ ಅವತ್ತು ಮಾತಾಡುವಂತ ಟೈಮ್ನಲ್ಲಿ ಈಗ ನನ್ನ ಆಪ್ತನೇ ಹಾಲಿಗೆ ನೀರು ಬೆರೆಸಿದ್ದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಮತ್ತೆ ಓಪನ್ ಆಗಿ ಅವರೇ ಹೇಳ್ಕೊಂಡಿದ್ರು ಸೂಪರ್ ಸೀಡ್ ಮಾಡಿಸ್ಬಾರ್ದು ಮನ್ಮೂಲ್ ಆಡಳಿತ ಮಂಡಳಿ ಅನ್ನ ಅಂತ ನಾವು ಸಿ ಎಂಗೆ ಕರೆ ಮಾಡಿ ಹೇಳಿದ್ದು ನಿಜ, ಮೀಟ್ ಮಾಡಿದಾಗ ಒತ್ತಡವನ್ನ ಹಾಕಿದ್ದು ನಿಜ ಅಂತ ಅವರೇ ಒಪ್ಕೊಂಡಿದ್ದಾರೆ. ಈ ಮನ್ಮೂಲ್ ಅಸ್ತ್ರ ಒಂದು, ಮತ್ತೊಂದು ಸುಮಲತಾ ವಿರುದ್ಧ ನಿನ್ನೆ ಅವರು ಬಹಿರಂಗವಾಗಿ ವೈಯಕ್ತಿಕವಾಗಿ ವಾಗ್ದಾಳಿ ಮಾಡಿದ್ರಲ್ಲ, ಟೀಕೆಗಳನ್ನ ಮಾಡಿದ್ರಲ್ಲ, ಸೊ ಆ ಎಲ್ಲ ವಿಚಾರವನ್ನ ಅಸ್ತ್ರವನ್ನಾಗಿಟ್ಕೊಂಡು ಇವಾಗ ಅಸ್ತ್ರಗಳನ್ನ ಬಿಡೋದಕ್ಕೆ ತಯಾರಿಗಳನ್ನ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ನಿನ್ನೆ ಸಿಎಂ ಯಡಿಯೂರಪ್ಪ ಜೊತೆನೂ ಕೂಡ ಎಚ್ ಡಿ ಕೆ ಚರ್ಚೆಯನ್ನ ಮಾಡಿದ್ದಾರೆ. ಇಲ್ಲಿ ಯಾವ್ಯಾವ ವಿಚಾರ ಚರ್ಚೆಯಾಗಿದೆ ಅಂತ ಕುತೂಹಲ ಇದ್ದೇ ಇದೆ. ಆಪ್ತರನ್ನ ರಕ್ಷಣೆ ಮಾಡೋದಕ್ಕೆ ಹಳೆ ವಿಚಾರಗಳನ್ನ ಹಾಗಾದ್ರೆ ಏನಾದ್ರೂ ಪ್ರಸ್ತಾಪ ಮಾಡಿದ್ರ? ಈಗ ಡ್ಯಾಮ್ ಬಿರುಕಿನ ವಿಷಯ ಕೆದಕಿದ್ರ ಹಾಗಾದ್ರೆ ಎಚ್ ಡಿ ಕೆ ಅಂತ ಒಂದು ಅನುಮಾನ ಬಂದೇ ಬರುತ್ತೆ. ಈಗ ಸುಮಲತಾ ವಿರುದ್ಧ ಆಡಿಯೋ ಬಾಂಬ್ ಅನ್ನು ಕೂಡ ನಿನ್ನೆ ಎಚ್ ಡಿ ಕೆ ಸಿಡಿಸಿದ್ರು, ಅದನ್ನ ಎಲೆಕ್ಷನ್ ಹತ್ರ ಬಂದಾಗ ನಾನು ರಿಲೀಸ್ ಮಾಡ್ತೀನಿ, ಈಗಲೇ ಬಿಡೋದಿಲ್ಲ, ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದರು. ಸೊ ಈಗ ಸುಮಲತಾ ವಿರುದ್ಧ ಈ ತರ ಹರಿಹಾಯ್ತಾ ಇದ್ದಾರೆ, ವೈಯಕ್ತಿಕ ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ನನ್ನ ಹತ್ರ ರೆಕಾರ್ಡ್ಸ್ ಇದೆ ಕೆಲವೊಂದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಯಾವ ಕಾರಣಕ್ಕೋಸ್ಕರ ಈ ತರ ಸ್ಟೇಟ್ಮೆಂಟ್ಗಳನ್ನ ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ದಾರೆ?
ಸಹಜವಾಗಿ ಒಂದಿಷ್ಟು ಅನುಮಾನಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಮನ್ಮೂಲ್ನಲ್ಲಿ ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಬೇಡ ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಅದ್ ಹೆಂಗೆ ತಂತ್ರವಾಗಿ ಉಪಯೋಗಿಸ್ಕೊಳ್ತಾರೆ, ಯಾವ ತರ ಪ್ಲಾನ್ ಮಾಡ್ತಾರೆ ನೋಡ್ಬೇಕಾಗತ್ತೆ. ಪುನಾರಚನೆ ಹಿನ್ನೆಲೆಯಲ್ಲಿ ರಾಜ್ಯದ ಇಬ್ಬರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ, ಈ ಚರ್ಚೆ ಮೊದಲಿನಿಂದಲೂ ನಡೀತಾನೆ ಇದೆ. ಈಗ ವಿಜಯಪುರ ಸಂಸದ ಹಾಗೇನೆ ಚಿತ್ರದುರ್ಗದ ಸಂಸದರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅಂತ ಒಂದಿಷ್ಟು ಅನುಮಾನಗಳು ಮೂಡಿದೆ. ಯಾಕಂದ್ರೆ ದೆಹಲಿಗೆ ಬರೋದಕ್ಕೆ ರಾಜ್ಯದ ಇಬ್ಬರು ಸಂಸದರಿಗೆ ಬುಲಾವು ಕೊಟ್ಟಿದ್ದಾರೆ, ಅವರಿಬ್ರು ಹೊರಟಿದ್ದಾರೆ, ಇಂಥದ್ದೆಲ್ಲ ಚರ್ಚೆಗಳಾಗ್ತಿದೆ. ಜುಲೈ 8ಕ್ಕೆ ದೆಹಲಿಗೆ ಬರೋದಕ್ಕೆ ಹೇಳಿದಾರಂತೆ, ಬಟ್ ಯಾಕಂತ ಗೊತ್ತಿಲ್ಲ. ವರಿಷ್ಠರಿಂದ ಸಂದೇಶ ಬಂದಿದೆ ಅಂತ ಸಂಸದ ರಮೇಶ್ ಜಿಗಜಿಣಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಚಿತ್ರದುರ್ಗದ ಸಂಸದ ಎ ನಾರಾಯಣ ಸ್ವಾಮಿಗೂ ಕೂಡ ದೆಹಲಿಗೆ ಬುಲಾವು ಬಂದಿದೆ. ಸರ್ಕಾರಕ್ಕೆ ಆಪತ್ತು ತಂದಿದ್ದಂತ ಕೇಸ್ ಖುಲಾಸೆ ಆಗುತ್ತಾ, ಹಾಗಾದ್ರೆ ಅಬ್ಬರಿಸಿ ಬೊಬ್ಬಿರದಿದ್ದ ಕೇಸ್ ಕ್ಲೋಸ್ ಆಗುತ್ತಾ, ಇನ್ನೊಂದೇ ವಾರದಲ್ಲಿ ಕೇಸ್ ಕ್ಲೋಸ್ ಆಗುತ್ತಾ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಜ್ಯಕ್ಕೆ ಬಂದು ಏನಾಗ್ತಿದೆ ಅಂತ ಅಭಿಪ್ರಾಯ ಸಂಗ್ರಹ ಮಾಡುವಂತ ಟೈಮ್ನಲ್ಲಿ ಮಾಧ್ಯಮದ ಮುಂದೆ ಬಂದಂತ ಅರವಿಂದ್ ಬೆಲ್ಲದ ಒಂದು ಗಂಭೀರವಾದಂತ ಆರೋಪ ಮಾಡಿದ್ರು. ತಮ್ಮ ಪಕ್ಷದ ನಾಯಕರೇ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ, ಕೆಲವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಈಗ ಅರವಿಂದ್ ಬೆಲ್ಲದ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಯುವರಾಜ್ ಫೋನ್ ಕಾಲ್ ಬಗ್ಗೆ ಅಸ್ಪಷ್ಟವಾಗಿ ಇವರು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಮಾಹಿತಿ ನೀಡದೆ ಹಿಂದೆ ಸರಿದಿದ್ದಾರೆ ಶಾಸಕ ಅರವಿಂದ್ ಬೆಲ್ಲದ್ ಅಂತ ಗೊತ್ತಾಗ್ತಾ ಇದೆ. ಈಗ ಕೇಸ್ ಮುಕ್ತಾಯಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರಂತೆ. ಬೆಲ್ಲದ್ಗೆ ಇನ್ನೂ ಒಂದು ವಾರ ಟೈಮ್ ಅನ್ನ ಕೊಟ್ಟಿದ್ದಾರಂತೆ ಪೊಲೀಸರು. ಯುವರಾಜ್ ಕರೆ ಮಾಡಿದ ನಂಬರ್ ಕೊಡೋದಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರಂತೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹೈ ವೋಲ್ಟೇಜ್ ಮೆಗಾ ಪಾಲಿಟಿಕ್ಸ್ ಸೆನ್ಸೇಷನಲ್ ಸುದ್ದಿ ಹಿಂದಿನ ಸತ್ಯ. 24 hours ಆದ್ರೂ ನಮಗ್ ನ್ಯಾಯ ಇನ್ನೂ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ಬಿಡ್ತೀವಿ. ಹಳ್ಳಿ ಟು ದಿಲ್ಲಿ News18 ಫೋಕಸ್. ವೀಕ್ಷಿಸಿ ಫೋಕಸ್ 18 ರಾತ್ರಿ 8:30. ಅನ್ಲಾಕ್ಆಗಿದೆ ಕರ್ನಾಟಕ, ಆದ್ರೆ ಕೊರೋನಾ ಇನ್ನೂ ತೊಲಗಿಲ್ಲ. ಮೂರನೇ ಅಲೆ ಅಪ್ಪಳಿಸಬಹುದು, ಎಚ್ಚರ. ಸ್ವಲ್ಪ ಮೈ ಮರೆತ್ರು ಮತ್ತೆ ಅಪಾಯ. 6 feet ಅಂತರ, ಮುಖಕ್ಕೆ ಮಾಸ್ಕ್ ನಿರಂತರ. ಜನಸಂದಣಿ ಪ್ರದೇಶಗಳಲ್ಲಿ ಕೊರೋನಾ ನಿಯಮಗಳನ್ನ ತಪ್ಪದೇ ಪಾಲಿಸಿ. 3rd wave ಬಲೆಗೂ ಮುನ್ನ ಬಿ ಅಲರ್ಟ್. ಬ್ರೇಕಿಂಗ್ ನ್ಯೂಸ್. ವೈಭವೀಕರಣ ಇಲ್ಲ, ಇರುಚೋದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಚಾಲಿಗಳನ್ನ ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್. ನಾವು ಸುಳ್ಳು ಹೇಳಲ್ಲ. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ವೆಲ್ಕಮ್ ಬ್ಯಾಕ್. ಕರಾವಳಿ ಭಾಗದಲ್ಲಿ ಒಂದು ವಾರ ಅಬ್ಬರಿಸಿ ಹೋದ ಮಳೆರಾಯ ಮತ್ತೆ ಸುಳಿದಿಲ್ಲ. ಮಳೆಗಾಲದಲ್ಲೂ ಬಿಸಿಲು ನೆತ್ತಿ ಸುಡ್ತಾ ಇದ್ದು ರೈತ ಕಂಗಾಲಾಗ್ಬಿಟ್ಟಿದ್ದಾನೆ. ಜಿಲ್ಲೆಯಲ್ಲಿನ 3,000ಕ್ಕೂ ಹೆಚ್ಚು ಎಕರೆಯ ಭತ್ತದ ಗದ್ದೆಯಲ್ಲಿ ನೀರಿಲ್ಲದೆ ಒಣಗಿ ಹೋಗ್ತಾ ಇದೆ. ಮಳೆ ಇಲ್ಲದ ಕಾರಣ ಬಿತ್ತನೆ ಮಾಡೋಕ್ಕಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿತ್ತನೆಗೆ ಅಂತ ರೆಡಿ ಮಾಡಿದ ಬಿತ್ತನೆ ಬೀಜಗಳು ರಾಶಿಯಲ್ಲೇ ಮೊಳಕೆ. ಬೆಟ್ಟು ಗದ್ದೆ, ಇದಕ್ಕೆ ಮಳೆ ನೀರು ಅವಶ್ಯಕ. ಈಗ ಬಯಲು ಗದ್ದೆ ಆದರೆ ಅದಕ್ಕೆ ಮಳೆ ನೀರು ಇಲ್ಲದಿದ್ದರೂ ಅದು ವ್ಯವಸಾಯ ಮಾಡಲಾಗುತ್ತೆ. ಅದಕ್ಕೆ ನಮ್ಮ ತೋಡು ಅಥವಾ ಪಂಪು ಸೆಟ್ಟಿನ ನೀರಿನ ಮೂಲಕ ವ್ಯವಸಾಯ ಮಾಡಬಹುದು. ಆದರೆ ಈ ಬೆಟ್ಟು ಗದ್ದೆಗೆ ಮಳೆ ನೀರು ಮುಖ್ಯವಾಗಿದೆ. ಆದರೆ ಮಳೆ ಬರದೆ ಈ ಸಲ ನಮಗೆ ಮುಂದೆ ವ್ಯವಸಾಯ ಮಾಡಲು ಆಗುವುದಿಲ್ಲ ಎಂಬುದಾಗಿ ಈಗ ಸಂಕಷ್ಟಕ್ಕೆ ಸಿಕ್ಕಿದ್ದೇವೆ. ನಮ್ಮ ಈ ಮಲೆನಾಡು ತಪ್ಪಲಿ ಇಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿ ಇದ್ರೂ ಕೂಡ ಮಳೆಯ ಅಭಾವ ಉಂಟಾಗಿದೆ. ನಮಗೆ ತುಂಬ ಮಳೆ ಇದು ಇಲ್ಲಿ ಬೇಸಾಯ ಮಾಡಬೇಕಾದ್ರೆ ಮಳೆಯ ನೀರು ಅತಿ ಅಗತ್ಯ.
ನಾವು ಒಂದು 8 ದಿನ ಆಯಿತು ಬೀಜ ಮೊಳಕೆ ಬರಿಸಿ, ಈಗ ಅದು ಅಲ್ಲಿ ಈಗ ಒಣಗ್ತಾ ಉಂಟು. ಮಳೆ ಇಲ್ಲದೆ ನಮಗೆ ಗದ್ದೆಗೆ